ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ಬೇಕ್ರಿನಲ್ಲಿ ಖಾರವಾಗಿ ಟೇಸ್ಟಿಯಾಗಿ ಸಿಗುವಂತಹ ಬ್ರೆಡ್ ಟೋಸ್ಟನ್ನು ನೀವು ಟೇಸ್ಟ್ ಮಾಡಿರ್ತೀರಲ್ವಾ, ಅದೇ ರೀತಿಯಲ್ಲಿ ನೀವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಈ ಬ್ರೆಡ್ ರೋಸ್ಟನ್ನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಅದೇ ರೀತಿಯಲ್ಲಿ ಒಂದು 2 ಸಣ್ಣಗೆ ಕಟ್ ಮಾಡಿದಂತಹ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈರುಳ್ಳಿ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಒಂದು 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು 1/2 ಕ್ಯಾಪ್ಸಿಕಮನ್ನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಎರಡೂ ಕೂಡ ಒಂದು 2 ನಿಮಿಷಗಳ ಕಾಲ ಫ್ರೈ ಆದ ನಂತರ ಒಂದು ಮೀಡಿಯಂ ಗಾತ್ರದ ಟೊಮೊಟೊ ಮತ್ತು ತುರಿದಂತಹ ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಟ್ಟಿಗೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿಣ, 1 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಮತ್ತು 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದು ಒಂದು 2 ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಒಂದು ತವ ಅಥವಾ ನೀವು ರೊಟ್ಟಿ ಕಲ್ಲು ಯಾವುದು ಯೂಸ್ ಮಾಡ್ತೀರಿ ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾನಿಲ್ಲಿ ಬ್ರೆಡ್ಡನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆಯೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಬೇಯಿಸ್ಬಿಡಿ, ಸ್ವಲ್ಪ ಪ್ರಮಾಣದಲ್ಲಿ ರೋಸ್ಟ್ ಆದರೆ ಸಾಕು. ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ದಂತಹ ಮಿಶ್ರಣವನ್ನು ಮೇಲ್ಗಡೆ ನೀಟಾಗಿ ಈ ರೀತಿಯಲ್ಲಿ ಸೆಟ್ ಆಗೋ ಥರ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ ನೀವು ಅದನ್ನ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ರೆಡಿ ಆಗಿದೆ. ಹಾಗೆ ಉಳಿದಂತಹ ಬ್ರೆಡ್ಗಳನ್ನು ಕೂಡ ನೀವು ಇದೇ ರೀತಿಯಲ್ಲಿ ಎರಡೂ ಕಡೆ ಸ್ವಲ್ಪ ಬೇಯಿಸ್ಕೊಂಡು ನಂತರ ನೀವು ಒಂದು ಸೈಡ್ಗೆ ನೀವು ಫ್ರೈ ಮಾಡಿದಂತಹ ಮಿಶ್ರಣವನ್ನು ಹಾಕ್ಕೊಂಡು ಅದು ಒಂದು 30 ಸೆಕೆಂಡ್ ಅದು ಸೆಟ್ ಆದರೆ ಇವಾಗ ನಿಮಗೆ ಬ್ರೆಡ್ ಟೋಸ್ಟು ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಬ್ರೆಡ್ ಟೋಸ್ಟನ್ನು ಮಾಡ್ಕೊಳ್ಳೋದು ಅಂತ. ಇದು ಕೂಡ ನಿಮಗೆ ಬೇಕ್ರಿ ಸ್ಟೈಲ್ನಲ್ಲೇ ಟೇಸ್ಟನ್ನು ಕೊಡುತ್ತೆ. ಮನೆಯಲ್ಲೇ ಟ್ರೈ ಮಾಡಿ ಈ ರೆಸಿಪಿಯನ್ನು, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.